ಮಾಡುವ ಶಂಭೋ ಡಮ್ಮೋ ಡಮ್ಮ. ಅಮ್ನೋರ್ನ ನೋಡಿದ ಹಾಗೆ ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ದೀರಲ್ಲ. ಅಮ್ನೋರ್ ಹೆಸರಿಟ್ಕೊಂಡಿರೋ ಈ ವಿಶಾಲಕ್ಷಿ ಕೂಡ ದೇವತೆ ತರನೇ ಇದ್ದಾಳಲ್ವಾ ಮಾಮ್? ಅಲ್ಲೊಂದು ಪೀಠ ಇಟ್ಬಿಟ್ಟು ಕೂರಿಸಿ ಪೂಜೆ ಮಾಡ್ರಿ. ಹಾಗೆ ಹೇಳಿದ್ರೆ ಆರತಿ ಕೂಡ ಮಾಡ್ಬಿಡ್ತಾಳೆ ಬಾಬಾ ನಮ್ಮ ಅಕ್ಕ. ನೀವು ನೋಡೋ ಹಾಗಿದ್ರೆ ಚೆನ್ನಾಗಿರ್ತಿತ್ತು. ಏನ್ ನೋಡ್ಬೇಕು? ಅನಂತವನ್ನ, ದಿಗಂತವನ್ನ, ಅಂತ್ಯ ಇಲ್ದಿರೋ ಶೂನ್ಯನ್ನ, ಆದಿ ಇಲ್ದಿರೋ ಪರಾಶಕ್ತಿನ. ನನಗೇನು ಅರ್ಥ ಆಗ್ಲಿಲ್ಲಪ್ಪ. ನಮ್ಗೆ ಅರ್ಥ ಆಗಿದೆ ಅಂತಾನ? ನೋಡೋದಕ್ಕೆ ನಿಮ್ಗೆ ಕಣ್ಣಿದೆ, ಆದ್ರೆ ನೀವು ಸರಿಯಾಗಿ ನೋಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಸರಿಯಾಗಿ ಹೇಳಿದ್ರಿ ನೀವು. ನಮ್ಗೆ ಯಾಕೆ ಕಾಣಿಸಲ್ಲ? ನೀವೆಲ್ಲರೂ ಕಾಣಿಸ್ತಾ ಇದ್ದೀರಲ್ಲ. ನನ್ನ ಸರಿಯಾಗಿ ನೋಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾ, ನೀನು ಕೂಡ ಟಿಪ್ ಟಾಪ್ ಆಗಿ ರೆಡಿ ಆಗಿ ಪ್ರಸಾದ ತಗೊಂಡ್ ಬಂದಿದ್ಯಲ್ಲ. ಅಲಂಕಾರ ಮಾಡಿಕೊಂಡು ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಯಾರಾದ್ರೂ ಪ್ರಸಾದ ಕೊಡ್ಬೋದು ಅನ್ಕೊಂಡು ಕೈ ಚಾಚ್ಕೊಂಡು ಇರ್ತೀಯ ಅಲ್ವಾ? ಹಾಗಂತೀರಾ ಮಾಮ್? ಪಾಪ ಪಾಪ ಸುತ್ಕೊಳ್ಳುತ್ತೆ ಮಾಮ್. ಯಾರಿಗೆ? ನನಗ? ನನಗ? ಈ ಹುಡುಗಿ ಮುದ್ದಾಗಿದ್ದಾಳೆ ಅಂತ ನೀವು ಕಣ್ಣು ನಾರಳಿಸ್ಕೊಂಡು ನೋಡ್ತಾ ಇದ್ದೀರೇನೋ. ನಾವು ಭಿಕ್ಷುಕ ಹಿನ್ಕೊಂಡಿದ್ದೀವಿ. ಅಮ್ಮ, ನನ್ನಲ್ಲಿ ಆವೇಶ ಉಕ್ಕು ಬರ್ತಾ ಇದೆ. ನನಗಂತೂ ಇವ್ರನ್ನ ನಾಶ ಮಾಡ್ಬೇಕು ಅನ್ನಿಸ್ತಿದೆ ಅಮ್ಮ. ಓಹೋ ಮಾಮ್, ಇವರಿಬ್ರಿಗೂ ಸಿಟ್ಟು ಬರ್ತಾ ಇದೆ ಮಾಮ್. ಆ ಹುಡುಗಿಗ್ ಬೈದ್ರೆ ಇವ್ರ ಯಾಕೋ ಸಿಟ್ ಮಾಡ್ಕೋತಿದ್ದಾರೆ. ಫ್ರೈ ಆಗೋಗ್ಬಿಡ್ತಾರೇನೋ. ಸ್ಟಾಪ್ ಇಟ್. ಅಲ್ಲವಾ, ವಿಶಾಲಾಕ್ಷಿ ಚಿಕ್ಕ ಹುಡುಗಿ, ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲದೆ ಹಾಗೆ ಮಾತಾಡ್ತಿದ್ದೀಯಲ್ಲ. ಓ ಅಲ್ಲ, ಅತ್ತೆ ಮತ್ತೆ ವಲ್ಲಭ ಬಾವಂಗೆ ಕಣ್ಣು ಕಾಣಿಸಲ್ಲ ಅಂತ ವಿಶಾಲಾಕ್ಷಿ ಆಡ್ಕೊಂಡಿದ್ದು ನಿಮಗ್ ಸರಿ ಅನ್ಸ್ತಾ ವಿಶಾಲ್ ಬಾವಾ? ಮುಖದಲ್ಲಿ ಬರೀ ಎರಡ್ ಕಣ್ಣಿದ್ರೆ ಸಾಲ್ದು ಸುಮನ. ಒಳಗಣ್ಣಿಂದ ಜ್ಞಾನ ದೃಷ್ಟಿಯಿಂದ ನೋಡ್ಬೇಕು ಅಂತ ವಿಶಾಲಾಕ್ಷಿ ಹೇಳಿತು. ಅಷ್ಟು ಜ್ಞಾನ ಇದ್ದಿದ್ರೆ ಈ ವ್ಯಂಗ್ಯ ಕೇಡ್ಬುದ್ಧಿ ಎಲ್ಲ ಯಾಕಿರ್ತಿತ್ತು ನೈನಿ? ಮೌನವನ್ನ ಮುರಿದು ಒಪ್ಪಿಗೆ ಕೊಡ್ರಮ್ಮ, ನಾನು ಏನು ಅನ್ನೋದನ್ನ ತೋರಿಸ್ತೀನಿ. ಕೋಳಿ ಮೊಟ್ಟೆ ಕೇಳು ಅಂದ್ರೆ ಕತ್ತೆ ಮೊಟ್ಟೆ ಕೇಳಿರುವಂತ ಪೆದ್ದ ನೀನು. ನೀನೇನ್ ತೋರಿಸ್ತೀಯ ನಿನ್ ತಲೆ? ಬಾಯಿ ಮುಚ್ಕೊಂಡಿರ್ತೀಯ? ಮಾತಾಡಕ್ ಬರುತ್ತೆ ಅಂತ ಬಾಯಿ ಬಂದಿದ್ದನ್ನೆಲ್ಲ ಮಾತಾಡ್ಬೇಡ. ಅದ್ ನೀವು ಪಾಲಿಸಿದ್ರೆ ಚೆನ್ನಾಗಿರತ್ತೆ. ಇಷ್ಟು ಕೊಬ್ಬಿರೋದಕ್ಕೆ ನಿಂಗೆ ನಿನ್ ಜೀವನ ಹೀಗಾಗಿರೋದು? ನನ್ಗೇನಾಗಿದೆ? ಯಾಕೆ ಹೀಗೆ ಹೇಳ್ತಿದ್ದೀರ ಅಂತೇನಿ ಕಣೆ? ಏಯ್, ಯಾಕೋ ನೀನು ಹುಚ್ಚಿನ ತರ ಕೂಗಾಡ್ತಿದ್ಯಾ? ನಾವ್ ನಾವೇ ಜಗಳ ಆಡ್ತಾ ಇದ್ರು ಏನು ಗೊತ್ತಿಲ್ದಿರೋ ಹಾಗೆ ಮುಗ್ದೆ ಹಾಗೆ ಹೇಗ್ ನೋಡ್ತಾ ಇದ್ದಾಳೆ ಅಂತ ನೋಡಿ ಈ ವಿಶಾಲಾಕ್ಷಿ.
ಅದನ್ನೇ ಸಹನೆ ಅನ್ನೋದು. ಸಿಟ್ಟಲ್ಲಿ ಹಲ್ ಕಡಿದ್ರೆ ದೌರ್ಬಲ್ಯ, ಹಲ್ ಕಾಣಿಸೋ ಹಾಗೆ ನಕ್ರೆ ಅದೇ ಬಲ. ವಿಶಾಲಾಕ್ಷಿಗಿರೋ ಸಹನೆ ನಮಗೂ ಇದ್ದಿದ್ರೆ ಹೀಗೆಲ್ಲ ಆಡ್ತಿರ್ಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಬೆಳಗ್ಗೆನೆ ನೀನ್ ಅಡ್ಗೆ ಮಾಡಿದ್ರು, ಇನ್ನು ಯಾರು ತಿಂಡಿ ತಿಂದೇ ಇರೋದ್ರಿಂದ, ಬೇಡದೇ ಇರೋ ಆವೇಶದಿಂದ, ಬೇಡದೇ ಇರೋ ಮಾತಿಂದ ವ್ಯಕ್ತಿತ್ವನ ಕಳ್ಕೊತಾ ಇದ್ದಾರೆ. ಇದನ್ ತಿಳ್ಕೊಂಡ್ರೆ ಒಳ್ಳೇದು. ಈ ಪ್ರಸಾದ ತಿಂದ್ರೆ ಒಳ್ಳೇದಾಗುತ್ತೆ. ನೈನಿ ಅದ್ಭುತವಾಗಿ ಅಡ್ಗೆ ಮಾಡ್ತಾಳಮ್ಮ. ನೀನ್ ತಂದಿರೋ ಪ್ರಸಾದ ಅಮೃತ ತರ ಭಾವಿಸಿ ಮೊದ್ಲು ಇದನ್ನ ತಿಂದ ಮೇಲೆ ಎಲ್ಲರೂ ಟಿಫಿನ್ ಮಾಡೋಣ, ಓಕೆನಾ? ಮೊದಲನೇ ತುತ್ತು ಅಪ್ಪನ್ಗೆ. ಎರಡನೇ ತುತ್ತು ಅಮ್ಮನ್ಗೆ. ಅಂದ್ರೆ ನನಗ ನಿನಗ? ನಿನಗೆ ನಾನೇ ತಿನ್ನಿಸ್ತೀನಮ್ಮ. ನಾನ್ ತಿಂದಾದ್ಮೇಲೆ ನಿನಗ್ ಕೊಡ್ತಾ ಇರೋದು ಅಮ್ಮ, ತಗೋ. ಏನು ನೀನ್ ತಿಂದ ನಮಗ್ ತಂದಿದ್ಯಾ? ಯಾವ ದೇವಸ್ಥಾನದಲ್ಲಾದ್ರೂ ಹಾಗೆ ಅಲ್ವಾ ಚಿಕ್ಕ ಮಾತೆ, ಅಮ್ಮ ತಿಂದ ಮೇಲೆ ತಾನೆ ಭಕ್ತರು ತಿನ್ನೋದು. ಹಲೋ ಮಿಸ್ಟರ್ ನಂದೀಶ, ಅಮ್ಮನವ್ರಿಗೆ ನೈವೇದ್ಯ ಕೊಟ್ರು ಅದು ಖಾಲಿ ಆಗಲ್ಲ. ತಿಂದಿದ್ದಾರೆ ಅನ್ಕೊಂಡು ಮತ್ತೆ ಆ ಪ್ರಸಾದನೆಲ್ಲ ನಾವೇ ತಗೊಂಡು ತಿಂತೀವಿ. ಈ ಹುಡುಗಿ ನೋಡಿದ್ರೆ ಪ್ರಸಾದ ಕೊಟ್ಟ ತಕ್ಷಣ ಅದರ ಅರ್ಧ ಭಾಗ ತಿಂದು ಮಿಕ್ಕಿದ್ದನ್ನ ತಗೊಂಬಂದು ನಮ್ಮ ಮುಖಕ್ಕೆ ಎರ್ಚ್ತಿದ್ದಾಳೆ. ಅಮ್ಮ ಏನಾದ್ರೂ ನಿಜವಾಗ್ಲೂ ಹಾಗೆ ಮಾಡಿದ್ರೆ ನೀವು ಬದುಕಿರ್ತೀರಾ ಹೇಳಿ? ಡಮ್ಮಕ್ಕ ಎಷ್ಟೋ ಮನ ಮಾಡ್ತಾರೋ ಮಾಡ್ಲಿ, ಅವರಿಗೆ ಅನುಭವದಿಂದ ಬುದ್ಧಿ ಬರುತ್ತೆ. ಸುಮನ ಪ್ರಸಾದ ತಗೋ. ಸಾರಿ, ಯಾಕೋ ಇವತ್ತು ನನ್ನ ಹೊಟ್ಟೆ ತೊಳಸ್ತಾ ಇದೆ, ಇವತ್ತು ಟಿಫನ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಹಸ್ವಾದ್ರೆ? ಹಸ್ವಾಗ್ತಿಲ್ಲ ಅಂತಾನೆ ಹೇಳ್ತಿರೋದು. ನಿನ್ನಿಷ್ಟ. ಸರಿ ಬಿಡು, ಅವ್ರವ್ರ ಇಷ್ಟ, ಅದು ನನಗ್ ಕೊಡಮ್ಮ. ಎಂಜಿಲನ್ ತಿಂತೀಯ ದುರಂದರ? ಎಂಜಲೋ ತಂಗ್ಳೋ, ದೇವ್ರ ಪ್ರಸಾದ ಅಲ್ವಾ ಅತ್ತಿಗೆ? ಸರಿಯಾಗಿ ಹೇಳಿದ್ರೆ ದುರ್ದು ಅತ್ತೆ, ನಾನು ಇದನ್ನ ಖುಷಿ ಖುಷಿಯಾಗಿ ತಿಂತೀನಿ. ಹಾಕಮ್ಮ. ಹಾಕಮ್ಮ, ಹಾಕು, ಚೆನ್ನಾಗ್ ಹಾಕು. ಅವ್ರ ಚಿಕ್ಕತ್ಗೆ ಏನ್ ಮಾಡು ಅಂದ್ರು ಮಾಡ್ತಾರೆ ನನ್ ಗಂಡ. ನಂಬಿಕೆ ಇರ್ಬೇಕಾ ಹೊರ್ತು ಅಪನಂಬಿಕೆ ಇರ್ಬಾರ್ದು. ಆ ನೀಲಕಂಠೇಶ್ವರನ ನಾವೆಲ್ಲ ನಂಬೋ ಹಾಗೆ. ನನಗೂ ಒಂದ್ ಸ್ವಲ್ಪ ಕೊಡಮ್ಮ, ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಸುರಿತಿದೆ.
ನೈನಿ ಅಡಿಗೆ ತರನೇ ಘಮ ಘಮ ಅಂತಿದೆ ಅಮ್ಮ. ಕೊಡ್ತೀನಿ, ಹೊಟ್ಟೆ ತುಂಬಾ ತಿನ್ನಿ. ಇನ್ನು ಮಿಕ್ಕಿರೋದಿಬ್ರೆ ಮಾಮ್ ಮತ್ತೆ ವಲ್ಲಭನ್ಗೆ ಇದೆಯಲ್ವಮ್ಮ? ಇದೆ ಅಪ್ಪ. ಅಮ್ಮನವ್ರ ಪ್ರಸಾದ ಯಾವತ್ತಿಗೂ ಖಾಲಿ ಆಗಲ್ಲ. ಅಕ್ಷಯ ಪಾತ್ರ ತರ, ಎಷ್ಟೇ ತಿಂದ್ರು ಇನ್ನೊಬ್ರು ತಿನ್ನೋಷ್ಟು ಪ್ರಸಾದ ಉಳ್ದೇ ಉಳಿತೆ ಅಪ್ಪ. ಅನ್ನಪೂರ್ಣೇಶ್ವರಿ, ಆ ಹೆಸರಲ್ಲೇ ಇದೆಯಲ್ಲಮ್ಮ ಅನ್ನದ ಪ್ರಸಾದ. ಅತ್ತೆ ಭಾವ ಪ್ರಸಾದ ತಗೊಳ್ಳಿ. ಏ ಬೇಕಾಗಿಲ್ಲ, ಬೇಡ್ಕೊಂಡು ತಂದಿರೋ ಪ್ರಸಾದ ನಮಗೆ ಬೇಕಾಗಿಲ್ಲ. ವಲ್ಲಭಾ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ನಾನಂತೂ ಮೊದ್ಲೇ ಸಾರಿ ಅಂತ ಒಂದ್ ಮಾತ್ ಹೇಳಿ ಸೇಫ್ ಆಗ್ಬಿಟ್ಟೆ. ನಿನಗ ಅದೃಷ್ಟ ಬರೋದೇ ಇಲ್ಲ ಬಿಡು, ಅಣ್ಣನ ದುರದೃಷ್ಟ. ಓ ಮಾಮ್, ನೀವು ಕೈ ಚಾಚಿ. ಭಿಕ್ಷುಕಿ ತರ ಕೈ ಚಾಚ್ಬೇಕಾ? ಅದು ಈ ಹುಡುಗಿ ಮುಂದೆ. ಭಕ್ತರು ಬೆಳಗ್ಗೆ ಬೇಗ ಎದ್ದು ಕಷ್ಟಪಟ್ಟು ದೇವರಿಗೆ ನೈವೇದ್ಯ ಮಾಡಿ ದೇವಸ್ಥಾನಕ್ಕೆ ಬಂದು ಅವರು ದೇವರ ದರ್ಶನ ಮಾಡಿದ್ಮೇಲೆ ದೇವರಿಗೆ ನೈವೇದ್ಯ ಮಾಡಿಸಿದ ಪ್ರಸಾದನ ಬೇಡ ಅನ್ಬಾರ್ದು. ನೋ, ಐ ಕಾಂಟ್. ಸ್ವಲ್ಪ ರುಚಿ ನೋಡಿ. ಹೇ, ಯಾರು ಮಾಡಿದ್ರು ಏನ್ ಕತೆನೋ. ಎಲ್ಲಾರು ತಿಂದಾಯ್ತು, ನೀವೇ ಮಿಕ್ಕಿರೋದು. ನನಗ್ ಬೇಡ ಅಂದ್ರೆ ಅರ್ಥ ಆಗಲ್ವಾ? ಮತ್ತೆ ಸಿಗಲ್ಲ. ಏಯ್ ಹೋಗೆ ಆಚೆ, ಪ್ರಸಾದನ ಕೊಟ್ಬಿಟ್ಟು ಹೋಗ್ತೀನಿ. ನಿನ್ ಪ್ರಸಾದ ನಾನ್ ತಿನ್ನೋದಿರ್ಲಿ, ಇನ್ಯಾರು ತಿನ್ಲೇಬಾರ್ದು. ತಾಳ್ಮೆ ಕಳ್ಕೋಬೇಡ ನಂದೀಶ, ಅವ್ರವ್ರ ಪಾಪನ ಅವ್ರವ್ರೇ ಅನುಭವಿಸ್ತಾರೆ. ಅತ್ತೆ, ನಿಮಗಿಷ್ಟ ಇಲ್ದೇ ಇದ್ರೆ ಸುಮ್ನೆ ಇರ್ಬೇಕಿತ್ತು. ಅನಾಥ ಮಗು ಬಂದು ಅಧಿಕಾರ ಚಲಾಯಿಸ್ತಿದ್ರೆ ನಾನು ಸುಮ್ನೆ ಕೂತ್ಕೋಬೇಕಾ? ಈ ಹುಡುಗಿನ ಸುಮ್ನೆ ಇಲ್ದೇನೆ ಭಿಕ್ಷೆ ಹಾಕೋ ತರ ಪ್ರಸಾದ ಕೊಡೋದಕ್ಕೆ ಬಂದ್ರೆ ಮಾಮು ಕೋಪ ಬರಲ್ವಾ? ಆದ್ರೂ ಸರಿ, ಭಿಕ್ಷುಕರಿಗೆ ಅವಮಾನ ಮಾಡಬಾರ್ದು. ಆ ಮಹಾದೇವನೇ ಭವತಿ ಭಿಕ್ಷಾಂದೇಹಿ ಅಂತ ಎಲ್ಲಾ ಭಕ್ತರ ಮನೆಗೂ ಹೋಗಿ ಅವ್ರಿಗೆ ಅನುಗ್ರಹ ಮಾಡ್ತಾನೆ. ನೀನ್ ಕತೆ ಹೇಳ್ಬೇಡ. ಏ ವಲ್ಲಭ, ನಡಿಯೋ. ಅಮ್ಮ ವಿಶಾಲಾಕ್ಷಿ, ನೊಂದ್ಕೋಬೇಡ. ನನ್ನ ಕೋಪ ಅಥವಾ ಬೇಜಾರೇನಾದ್ರೂ ಆದ್ರೆ ಮುಕ್ಕೋಟಿ ದೇವತೆಗಳು ಸುಮ್ಮನೆ ಇರಲ್ಲ ಅಪ್ಪ. ಅಂತ ಭಕ್ತಿ ಇದ್ರೆ 14 ಲೋಕನು ದಾಟ ಬರ್ತಾರಮ್ಮ. ಸರಿ, ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ, ನೀ ಹೋಗಿ ಟಿಫನ್ ಮಾಡಿ. ಬ್ರೋ ಬಾವಣ.
ಅಬ್ಬಾ, ಆತರ ಪರ್ಫ್ಯೂಮ್ಸ್ ಹಾಕೋಬೇಡ್ರಿ, ನನ್ಗಿಷ್ಟ ಆಗಲ್ಲ. ಚೆನ್ನಾಗಿರೋದು ಯಾವ್ದು ನಿಂಗೆ ಹಿಡಿಸಲ್ಲ ಅಲ್ವಾ? ಏನ್ ಚೆನ್ನಾಗಿದೆ ಇದು? ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದಾಗಿರ್ಲಿ ಬಿಡು, ವಿಶಾಲಾಕ್ಷಿ ತಂದ್ಕೊಟ್ಟಿರೋ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಆದ್ರೆ ನೀನು ಮೂತಿ ತಿರುಗಿಸ್ಕೊಂಡು ಹೋದೆ. ಅದನ್ನ ತಿನ್ಲೇಬೇಕು ಅಂತ ಏನಾದ್ರೆ ರೂಲ್ಸ್ ಇತ್ತಾ? ಕಂಡೀಷನ್ಸ್ ಹಾಕಿ ಸಂಸಾರ ಕೊಪ್ಪಿದ್ರೆ ನೀನು ಮನೆಯಲ್ಲಿ ಇರ್ತಾನೆ ಇರ್ಲಿಲ್ಲ. ಎಲ್ಲಿಗೆ ಹೋಗ್ತಿದ್ದೆ? ನನ್ನ ಊರ್ಗಂತೂ ಖಂಡಿತ ಹೋಗ್ತಿರ್ಲಿಲ್ಲ. ನನ್ನ ಸಾವನ್ನ ಬಯಸಿದ್ದಕ್ಕೆ ನನಗೆ ಹೆತ್ತವ್ರು ಇಲ್ಲ ಅಂತ ಯಾವತ್ತೂ ಡಿಸೈಡ್ ಮಾಡಿದ್ದೀನಿ. ನಿಮ್ ತಾತ ಇದಾರಲ್ವಾ? ನಾನೇನ್ ದೇವಸ್ಥಾನದಲ್ಲಿ ಇರ್ಬೇಕಾ? ವಿಶಾಲಾಕ್ಷಿ ತಂದ ಹಾಗೆ ನಮ್ ತಾತನು ಹೀಗ್ ಪ್ರಸಾದ ತಂದು ಹೊಟ್ಟೆ ತುಂಬಿಸ್ಕೊಂತಿದ್ರು. ಒಂದ್ ಕಾಲದಲ್ಲಿ ನೀನು ಅದನ್ ತಿಂದೆ ಹೊಟ್ಟೆ ತುಂಬಿಸ್ಕೊಂಡಿದೆ ಅನ್ನೋದನ್ನ ಮರಿಬೇಡ. ಅಂದ್ರೆ ಆಗಿನ ಪರಿಸ್ಥಿತಿ ನೆನಪಿಸಿ ನನ್ ಅವಮಾನ ಮಾಡ್ಬೇಕು ಅಂತಿದ್ದೀರಾ? ಹಳೆದನ್ನೆಲ್ಲ ಮರಿಬೇಡ ಅಂತ ಹೇಳ್ತಿದ್ದೀನಿ. ಬಂಗಾರದ ಭವಿಷ್ಯ ಮುಂದಿರ್ಬೇಕಾದ್ರೆ ಹಳೇದೆಲ್ಲ ನೆನ್ಸ್ಕೊಳ್ಳೋ ಅಂತ ದಡ್ಡಿ ಅಲ್ಲ ನಾನು. ಆದ್ರೂ ನಾನ್ಯಾಕೆ ಮನೇನ್ ಬಿಟ್ಟು ಹೋಗ್ತೀನಿ ಹೇಳಿ? ಹೋಗಲ್ಲ, ಆದ್ರೆ ಮಗು ಆದ್ಮೇಲೆ ಕೋಟಿ ರೂಪಾಯಿ ಆಸ್ತಿ ಬರುತ್ತೆ ನೋಡು, ಅವಾಗ ಇರಲ್ಲ. ನಿನಗೋಸ್ಕರ ಹೊಸ ಮನೆ, ಕಾರು, ಹೊಸ ಜನ, ದೊಡ್ಡ ಸೆಟಪ್ ಮಾಡ್ಕೊಂಡು ಹಾಯಾಗಿ ಬದುಕ್ತೀಯ. ನೋಡಿದ್ರ ನನ್ ಮುಂದೆ ಹೇಗ್ ಬದುಕ್ತೀನಿ ಅಂತ ನನ್ಗಿಂತ ನೀವೇ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನೀನ್ ಚೆನ್ನಾಗಿರ್ಬೇಕು ಸುಮ್ನ, ಆದ್ರೆ ನೀನ್ ಹೀಗೆ ಮೊಣ್ತನ ಮಾಡ್ತಿದ್ರೆ ಕೆಲಸದವ್ರ ಜೊತೆಗಿರ್ತಾರಷ್ಟೇ, ನಿನ್ನವ್ರು ಯಾರು ನಿನ್ಗೆ ಬೇಕು ಅಂದಾಗ ಜೊತೆಗಿರಲ್ಲ. ನೀವು, ನಾನು ಮತ್ತೆ ನಮ್ಮ ಮಗು, ಚಿಕ್ಕ ಕುಟುಂಬ ನಮ್ದು. ಅಷ್ಟು ದುಡ್ಡು ಬಂದ್ರೆ ಎಷ್ಟ್ ಆರಾಮಾಗಿರ್ಬೋದು, ಒಂದ್ಸಲ ಯೋಚನೆ ಮಾಡಿ ನೋಡಿ. ನಮ್ ಫ್ಯಾಮಿಲಿ ಫೋಟೋನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಯಾಕೆ? ನಿಜ ಏನು ಅಂತ ಗೊತ್ತಾದ್ಮೇಲೆ ನಂಗೆ ಫೋಟೋಲಿ ನಮ್ಮ ಮುಖ ಹೇಗಿರುತ್ತೆ ಅಂತ ಊಹಿಸ್ಕೋತಾ ಇದ್ದೀನಿ. ನೀನು ನಿನಗೆ ಹುಟ್ಟೋ ಅಂತ ಬೇಬಿನ ನೋಡದೇ ಇರೋದ್ರಿಂದ ಬಣ್ಣ ಬಣ್ಣದ ಕನಸು ಕಾಣ್ತಾ ಇದೀಯಾ. ಮಗು ಹೇಗಿದೆ ಅಂತ ಕೇಳಿದ್ರೆ ಯಾರು ಹೇಳ್ತಾ ಇಲ್ಲ. ಹೇಳಿದ್ರೆ ಪ್ರಾಣ ಹೋಗುತ್ತೆ ಅಂತ ಗುರುಗಳು ಹೇಳಿದ ಮಾತನ್ನ ನೆನಪಿಸ್ಕೊಂಡು ಭಯ ಪಡ್ತಿದ್ದಾರೆ. ಯಾವುದೇನಾದ್ರೂ ಪರವಾಗಿಲ್ಲ, ನೀನು ನಿನ್ನ ಪ್ರೆಗ್ನೆನ್ಸಿ ವಿಷಯದಲ್ಲಿ ರಿಸ್ಕ್ ತಗೊಂಡಿದ್ಯಾ ಅನ್ನೋದಕ್ಕಿಂತ ತಪ್ಪು ಮಾಡಿದೀಯಾ ಅಂತ ಹೇಳಿದ್ರೆ ಕರೆಕ್ಟ್ ಅನ್ಸತ್ ನಂಗೆ. ಹೇಗೆ? ಅದ ನಾನು ಹೇಳಲ್ಲ. ಗೊತ್ತಿಲ್ಲ ಅಂತ ಹೇಳಿ ಏನೋ ಒಂದ್ ಮಾತು ಹೇಳ್ಬಿಟ್ರೆ ನಾನ್ ಭಯ ಪಡ್ಬೋದು ಅಂತ ನೀವು ನಿಮ್ ಮನ್ಸಲ್ಲಿ ಅನ್ಕೊಂಡಿದ್ದೀರಾ ಅನ್ಸತ್ತೆ. ಇಲ್ಲ ನೋಡು, ಈ ತರ ಅಪಾರ್ಥ ಮಾಡ್ಕೊಳ್ಳೋದ್ರಿಂದ ನಿನ್ಗೇನ್ ಹೇಳಿದ್ರು ಪ್ರಾಬ್ಲಮೇ. ವಿಶಾಲ್ ಬಾಬಾ ಕೊಟ್ರಲ್ಲ ಆ 3 ಕೋಟಿಯಿಂದ ನಾನ್ ತಾಯಿ ಆಗ್ತಿದ್ದೀನಿ ಅಂತ ಹೇಳೋದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಬಿಡ್ರಿ. 50 ಕೋಟಿ ಬಂದ್ಮೇಲೆ ಯಾರ ಹತ್ರ ಎಷ್ಟಿಸ್ಕೊಂಡಿದ್ನೋ ಅದನ್ನ ವಾಪಸ್ ಕೊಡ್ತೀನಿ. ದುಡ್ಡನ್ನ ಕೊಡ್ತೀಯ, ಆದ್ರೆ ಋಣ ತೀರ್ಸಕ್ ಆಗಲ್ಲ. ಅದಕ್ಕೇನ್ ಮಾಡ್ತೀಯ? ಆ ವಿಷಯನ ಮೊದ್ಲು ಅರ್ಥ ಮಾಡ್ಕೋ. ಇವ್ರ ಹೆಸರಲ್ಲ ಆಸ್ತಿ ಇಲ್ಲ ಅಂದ್ರು ದಿನಕ್ಕೊಂದ್ ಬಟ್ಟೆ ಹಾಕೊಂಡು ನನ್ನ ಕ್ಲಾಸ್ ತಗೊಳಕ್ಕೆ ರೆಡಿ ಆಗಿರ್ತಾರೆ. ನಾಳೆ ನಂಗೆ ಆಸ್ತಿ ಬಂದ್ಮೇಲೆ ಆಗ ನನ್ನ ಕಷ್ಟಕ್ಕೆ ಪ್ರತಿಫಲ ಏನು ಅನ್ನೋದನ್ನ ಇವ್ರ ಕಿವಿ ಹಿಡಿದು ಅರ್ಥ ಮಾಡಿಸ್ತೀನಿ. ಮಾಮ್, ಹೇಗಿದ್ದೀನಿ? ಆರೋಗ್ಯವಾಗಿದೆಯಲ್ವೋ? ಅಬ್ಬಾ, ಹಾಗಲ್ಲ ಮಾಮ್, ಸ್ಟೈಲ್ ಆಗಿ ಕಾಣಿಸ್ತಾ ಇದ್ದೀನ ಇಲ್ವೋ ಅಂತ ಕೇಳಿದ್ದು. ಬಾಡಿ ಫಿಟ್ ಆಗಿದ್ದು, ಫಿಟ್ನೆಸ್ ಇದ್ರೇನೆ ಚೆನ್ನಾಗಿ ರೆಡಿ ಆಗಕ್ ಆಗೋದು. ನಾನ್ ಹೇಗಿದ್ದೀನಿ? ವಾವ್, ಸ್ಟಾರ್ ಹೀರೋ ಅಮ್ಮನ್ ತರ ಇದ್ದೀರಾ ಮಾಮ್. ನೀವುಗಳೇನ ಇದು? ಅದೇನು ಹಾಕ್ ಕೇಳ್ತಿದ್ಯಾ? ಇವನಿಗೆ ಕನ್ನಡಕ ಬೇರೆ ಕೊಡಿಸ್ಬೇಕು ಮಾಮ್, ಇದ್ರಲ್ಲಿ ಸರಿ ಕಾಣಿಸ್ತಿಲ್ಲ ಅನ್ಸತ್ತೆ.